ಇಲ್ಲ ಇಲ್ಲ ಹಾಗೇನೂ ಇಲ್ಲ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಎಮರ್ಜೆನ್ಸಿ. ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ನೀನು ಯಾಕಣ್ಣ ಹೀಗೆ ಮುದುರ್ಕೊಂಡು ಕೂತಿದ್ಯಾ? ಟೆನ್ಷನ್. ಟೆನ್ಷನ್ನು ನಿನಗೆ? ಅದೇನಂಥ ಟೆನ್ಷನ್ನು? ದುಡ್ಡ ಎಷ್ಟು ಬೇಕು? 10,000ನಾ 50,000ನಾ? 25. 25,000ಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸಾವಿರ ಲೇದು ತಂಗಿ, ಅವರು ಲಕ್ಷಂ. ಏನು 25 ಲಕ್ಷನಾ? ಅಲ್ಲ ಅಣ್ಣ, ಖರ್ಚಿಗೇನೋ ಒಂದು 5-10 ಕೇಳ್ತೀಯ ಅಂತ ಅಂದ್ಕೊಂಡ್ರೆ 25 ಲಕ್ಷ ಕೇಳ್ತಿದ್ಯಲ್ಲ ತಂಗಮ್ಮ. ತೀರಾ ಎಮರ್ಜೆನ್ಸಿ ತಂಗಮ್ಮ, ಒಂದು ದೊಡ್ಡ ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ದೀನಿ ತಂಗಮ್ಮ. ತಂಗಮ್ಮ ಹೆಂಗಾದ್ರೂ ಪರವಾಗಿಲ್ಲ, ಅರೇಂಜ್ ಮಾಡು ತಂಗಮ್ಮ. 25 ಲ್ಯಾಕ್ಸ್. ನಿನಗೇನಣ್ಣ ಅಂತ ಎಮರ್ಜೆನ್ಸಿ? ಹೇಳ್ತೀನಿ ತಂಗಮ್ಮ, ನೀನು ಬೈಬಾರ್ದು ಪ್ಲೀಸ್. ಓಕೆ. ಅದು ತಂಗಮ್ಮ, ನಿನ್ನೆ ನಾನು ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೆ ತಂಗಮ್ಮ, ಕ್ರಿಕೆಟು ನೋಡ್ತಾ ನೋಡ್ತಾ ಯಾಕೋ ಇಂಟ್ರೆಸ್ಟಿಂಗ್ ಅನ್ನಿಸ್ಬಿಡ್ತು ತಂಗಮ್ಮ. ಕಪ್ ನಮ್ಗೆ ಅಂತ ಅನ್ನಿಸ್ಬಿಡ್ತು, ನನಗೆ ಒಂದು ಜೋಶ್ ಬಂದ್ಬಿಡ್ತು ತಂಗಮ್ಮ. ಆ ಜೋಶಲ್ಲೇ 25 ಲಕ್ಷ ಬೆಟ್ ಹಾಕ್ಬಿಟ್ಟೆ ತಂಗಮ್ಮ. ಕಪ್ಪು ಬಿಡು ತಂಗಮ್ಮ, ಅವ್ರು ನನ್ನ ಕೈಗೆ ಚಿಪ್ಪು ಕೊಟ್ಬಿಟ್ಟು ಎಲ್ಲ ಪೆವಿಲಿಯನ್ ಹೊರಟು ಹೋದ್ರು ತಂಗಮ್ಮ. ಅದು ನಾನು ಬೆಟ್ ಹಾಕಿರೋ ಬುಕ್ಕಿ ಹೆಸರು ತೋಮಣ್ಣ ಅಂತ ತಂಗಮ್ಮ. ಅವನು ಹೇಳ್ದ ನನ್ನ ಮಗನೇ ಕೊಟ್ಟಿಲ್ಲ ಅಂದ್ರೆ ನೀನು ಯಾವನಾದ್ರೆ ನನ್ಗೇನು ನಿನ್ನ ಮನೆಗೆ ಬಂದು ಎದೆ ಗೊದ್ದು ವಸೂಲಿ ಮಾಡಕ್ ನನ್ಗೆ ಗೊತ್ತು ಅಂತ ಹೇಳ್ತಿದ್ದ ತಂಗಮ್ಮ. ನನಗೆ ಭಯ ಆಗ್ತಿದೆ ತಂಗಮ್ಮ. ತಂಗಮ್ಮ ಪ್ಲೀಸ್, 25 ಲ್ಯಾಕ್ಸ್ ಪ್ಲೀಸ್. ಯವ್ವಾ ತಂಗ್ಯವ್ವ, 25 ಲಕ್ಷ ಭಿಕ್ಷೆ ಹಾಕವ್ವ. ಏನು ಹುಡುಗಾಟ ಆಡ್ತಿದ್ಯಾ? ಅಷ್ಟೆಲ್ಲ ದುಡ್ಡು ಕೊಡೋದಕ್ಕೆ ಆಗಲ್ಲ ಅಣ್ಣ. ಏ ತಂಗ್ಯಮ್ಮ, ನೀನೇ ಹಿಂಗೆ ಹೇಳಿದ್ರಿ ಹೆಂಗೆ ತಂಗ್ಯಮ್ಮ? ತಂಗಮ್ಮ ಎಂತೆಂಥ ಸಿಚುವೇಶನ್ ನಿನಗೆ ನಾನು ಹೆಗಲು ಕೊಟ್ಟಿದ್ದೀನಿ, ಒಂದ್ಸಾರಿ ನೆನಪು ಮಾಡ್ಕೊ ತಂಗ್ಯಮ್ಮ. ನೀನು ಕಂಡ ಕನಸುಗಳೆಲ್ಲ ನನಸಾಗೋಕ್ಕೆ 50% ಕಾರಣ ನಾನು ತಂಗ್ಯಮ್ಮ. ತಂಗಮ್ಮ ನೀನು ಕಷ್ಟ ಅಂತಂದಾಗ ನನಗೆ ಕಷ್ಟ ಆಗುತ್ತೆ ಅಂತ ನೋಡ್ದೇನು ನಾನು ಆ ಕಷ್ಟದಲ್ಲಿ ದುಮುಕಿದ್ದೀನಿ ತಂಗಮ್ಮ. ಈಗ ನನಗೆ ಕಷ್ಟ ಆಗುತ್ತೆ ಅನ್ನುವಾಗ ನೀನು ಜುಜುಬಿ 25 ಲಕ್ಷ ಕೇಳಿದ್ರೆ ಇಲ್ಲ ಅಂತಂತಿದೆಯಲ್ಲ ತಂಗಮ್ಮ. ಆಗಲ್ಲ ಅಣ್ಣ, ನೀನು ನನ್ನ ಜೊತೆಯಲ್ಲಿ ನಮ್ಮ ಮನೆಯಲ್ಲಿದ್ದು ನನಗೆ ಸಪೋರ್ಟ್ ಮಾಡಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಕೇಳ್ದಾಗ್ಲೆಲ್ಲ ನನಗೆ ಅಷ್ಟು ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ. ಏ ತಂಗಮ್ಮ ಇಷ್ಟು ನಿಷ್ಠರವಾಗಿ ಮಾತಾಡಬಾರ್ದು ತಂಗಮ್ಮ, ನಾವಿಬ್ಬರು ಒಂದೇ ಕರಳನ್ನು ಕತ್ತರಿಸ್ಕೊಂಡು ಬಂದವರು ತಂಗಮ್ಮ. ತಂಗಮ್ಮ ನಿನ್ನಲ್ಲಿ ಇದೆಯಲ್ಲ ತಂಗಮ್ಮ, ಹಂಗ ಕೇಳೋದು ಪ್ಲೀಸ್ ತಂಗಮ್ಮ. ಒಂದು ತಿಳ್ಕೊ, ಪವರ್ ಆಗ್ಲಿ ದುಡ್ಡಾಗ್ಲಿ ಯಾವತ್ತಿದ್ರೂ ಅದು ನನ್ನ ಹತ್ರನೇ ಇರುತ್ತೆ, ಯಾರಿಗೂ ಸಿಗಲ್ಲ. ಅಲ್ಲ ನನಗೆ ಪವರ್ ಬೇಡ, ನನಗೆ ಕವರಲ್ಲಿ ಒಂದು 25 ಲಕ್ಷ ಹಾಕೊಡು ಸಾಕು. ಅದನ್ನೇ ಕೊಡಲ್ಲ ಅಂತ ಹೇಳಿತ್ತು. ಒಂದು ವೇಳೆ ಕೊಡ್ತೀನಿ ಅನ್ನೋ ಭ್ರಮೆಯಲ್ಲಿ ಏನಾದರೂ ನೀನಿದ್ರೆ ದಯವಿಟ್ಟು ಆಚೆ ಹೋಗು. ಏನ್ ತಂಗಮ್ಮ ಎಷ್ಟು ಕ್ರೂಯಲ್ ಆಗಿ ಮಾತಾಡ್ತೀಯ ತಂಗಮ್ಮ ನೀನು. ಅಲ್ಲ ತಂಗಮ್ಮ, ಹುಟ್ಟದಾಗಿಂದ ನಿನ್ನ ಬೆನ್ನ ಹಿಂದೆ ನಿನ್ನ ನೆರಳು ತರ ಇದ್ದೀನಿ ತಂಗಮ್ಮ, ನಿನ್ನ ಕಂಡ ಕನಸುಗಳಿಗೆಲ್ಲ ನಾನು ಸಾಥ್ ಕೊಟ್ಟಿದ್ದೀನಿ ತಂಗಮ್ಮ. ನೀನು ವರ್ಷಕ್ಕೆ ಜುಜುಬಿ 1 ಲಕ್ಷ ತಗೋ ನಿನಗೆ ಅಂತ ಕೊಟ್ಟಿದ್ರು, ನನಗೆ ನೀನು 40 ಲಕ್ಷ ಕೊಡಬೇಕಿತ್ತು ತಂಗ್ಯವ. ಏನು ಮಾತಾಡಲ್ವಾ ತಂಗ್ಯವ, ಏನು ಮಾತಾಡಲ್ವಾ ನೀನು ನನ್ನ ಜೊತೆ? ನಾನು ಕೇಳಿದ್ದು ಜುಜುಬಿ 25 ಲಕ್ಷ ತಂಗ್ಯಮ್ಮ, ನಿನ್ನ ಕಾಲ ಧೂಳಿಗೆ ಸಮಾದು. ನೀನು ಇವಾಗಿಲ್ಲ ಅಣ್ಣ, ನಂಗೊಂಚೂರು ಅರೇಂಜ್ ಮಾಡೋಕ್ಕೆ ಟೈಮ್ ಬೇಕು ಅಂತಂದ್ರೆ ಸರಿ ತಂಗ್ಯಮ್ಮ, ಟೈಮ್ ತಗೋ, ನಂಗೆ ಆಮೇಲೆ ಕೊಡೋದು ಹೇಳ್ತಿದ್ದೆ. ಅದ್ರ ನೀನು ಕಡ್ಡಿ ತುಂಡು ಮಾಡ್ದಾಗ ಹೇಳಿದೆಯಲ್ಲ ತಂಗ್ಯಮ್ಮ ಇಲ್ವೇ ಇಲ್ಲ ಕೊಡೋದಿಲ್ಲ ಅಂತ, ಅದು ಒಡ ಹುಟ್ಟಿದ ಅಣ್ಣನಿಗೆ. 25 ಲಕ್ಷ ಜುಜುಬಿನ, 25 ಪೈಸೆ ದುಡಿಯೋ ಯೋಗ್ಯತೆ ಇಲ್ಲ ನಿನಗೆ. ಮನೇಲಿ ನೋಡಿದ್ರೆ ಇಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಅಲ್ಲಿ ನೋಡಿದ್ರೆ ಅವನು ಪ್ರಾಣ ಹೋಗ್ತಿಲ್ಲ, ಇಲ್ಲಿ ನನ್ನ ಪ್ರಾಣ ನನಗೆ ಕುತ್ತಿಗೆಗೆ ಬಂದು ನಿಂತಿದೆ. ಇಂಥದ್ರಲ್ಲಿ ನಿನಗೆ ಬೆಟ್ಟಿಂಗ್ ಶೋಕಿನ ಮಾಡೋದೇನೋ ಮಾಡಿದ್ಯಾ, ಲಕ್ಷಾಂತರ ರೂಪಾಯಿ ಸೋತು ಬಂದಿದೆಯಲ್ಲ, ಎಷ್ಟು ಬೇಜವಾಬ್ದಾರಿ ನಿನಗೆ. ಇವತ್ತೇನಾದರೂ ನಾನು ನಿನಗೆ ದುಡ್ಡು ಕೊಟ್ಟೆ ಅನ್ಕೋ, ನಾಳೆ ಇಂಥದ್ದೇ ಇನ್ನೂ ದೊಡ್ಡ ಅವಾಂತರ ಮಾಡ್ಕೊಂಡು ಬಂದು ನನ್ನನ್ನು ಪೂರ್ತಿ ಮುಳುಗಿಸೇ ಬಿಡ್ತೀಯ. ಕೊಡೋದಿಲ್ಲ, ಅದೇನು ಮಾಡ್ತೀಯ ಮಾಡ್ಕೊ ಹೋಗ್. ಕೊಡೋದಿಲ್ಲಲ್ಲ, ಕೊಡೋದಿಲ್ವಲ್ಲ, ಒಂದು ಸಾರಿ ಕೊಡೋದಿಲ್ವಲ್ಲ, ಎರಡು ಸಾರಿ ಕೊಡೋದಿಲ್ವಲ್ಲ, ಮೂರು ಸಾರಿ ಬೇಡ, ಕೊಟ್ಟೆ ಬೇಡ.
ಎಮರ್ಜೆನ್ಸಿಗೆ ಇಟ್ಟಿರುವ ಮೊಬೈಲ್ ಸಿಮ್ಮು ಈಗ ತಾರಣ ಅಂಕಲ್ಗೆ ಯೂಸ್ ಆಗ್ತಿದೆ. ಎಸ್, ಯಾರ್ದು ಭಗವಂತ ಇದೆ ಅನ್ನೋ ನಂಬರ್ ಮೋಸ್ಟ್ಲಿ ಅವನೇ ಅನ್ಸುತ್ತೆ. ಹಲೋ ಬಾಸು. ಇಲ್ಲ, ನಾನು ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳಿದ್ ನಾ. ನೀವು ಈ ತರ ಪದೇ ಪದೇ ಫೋನ್ ಮಾಡಿದ್ರೆ ನಂಗೆ ಕೈ ಕಾಲು ಆಡಲ್ಲ. ನಾನು ಕೊಡ್ತೀನಿ ಕೊಡ್ತೀನಿ. ಹಾಯ್ ಲಡ್ಕಿ. ಅರೆ ಕೌಂಡ್ರೇತು. ಹಾಯ್ ತಾರು, ಹೇಗಿದ್ಯಾ? ಮಂಗಳೂರು ಎಂತದ್ ಮರಯ್ಯ, ನೀನ್ ಹಂಗ ಸಿಗ್ಲೇ ಇಲ್ಲ. ಎಂತ ಹೇಳ್ದೆ ಕುದ್ರೆ? ನಿನ್ಗೆಂತ ಪೆರ್ಕಿಯಾ? ನಾನು ಯಾರಾದ್ರೂ ಆಗಿರ್ಲಿ, ನನ್ನ ಮುಖ ಕಟ್ಕೊಂಡು ನೀನ್ ಎಂತದ್ ಮಾಡ್ತೀಯ ಮರಿಯ? ನೀವೆಲ್ಲ ಎಂತದ್ ಮಾಡಿದ್ದೀರಾ ಅನ್ನೋದಷ್ಟೇ ಮುಖ್ಯ ತಾರು. ಏನಂಟಿ ಇಲ್ಲಿ ಬಂದು ಕೂತಿದ್ದೀರಾ? ನಾವು ಮನೆಯೆಲ್ಲ ಹುಡ್ಕಡ್ಕೊಂಡ್ಬಂದ ಗೊತ್ತಾ? ಯಾಕೆ ಡಲ್ಲಾಕಿದ್ದೀರಾ? ಗೀತನ್ ಜೊತೆ ಮಾತಾಡೋಣ ಅಂದ್ರೆ ಒಂದ್ 5 ನಿಮಿಷನು ಫೋನಿಗೆ ಸಿಗದೇ ಇಲ್ಲ. ನೋಡ್ಬೇಕು ಅನಿಸ್ತಿದೆ, ಆದ್ರೆ ಅವಳಗ್ ಮಾತ್ರ ಇಲ್ಲಿಗೆ ಬರೋದಕ್ಕೆ ಪುರ್ಸತ್ತೇ ಇಲ್ಲ ನೋಡು. ಪಾಪ ಆಂಟಿ, ಟೆನ್ಷನ್ ಅಲ್ಲಿ ಇರ್ತಾಳ ಅವಳು. ಅಂಕಲ್ನ ನೋಡ್ಕೋಬೇಕಲ್ವಾ? ನಿಜಾನೇ, ನಾನೇನಾದ್ರೂ ಇಲ್ಲ ಅನ್ನ, ಆದ್ರೆ ಒಂದ್ 5 ನಿಮಿಷನಾದ್ರೂ ನನ್ ಜೊತೆ ಮಾತಾಡ್ಬೇಕಲ್ವಾ? ಏ, ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಗೆ ಕರೆಸ್ಬೇಕು. ಆಂಟಿ, ಗೀತಾ ಅಂತೂ ಬರೋ ಡೌಟೇ, ಅಂಕಲ್ನ ಬಿಟ್ಟು ಅವಳು ಬರಲ್ಲ. ಹೌದು ಆಂಟಿ, ನನ್ಗೇನನ್ಸುತ್ತೆ ಗೊತ್ತಾ, ಗೀತಾ ಇಲ್ಲಿ ಕಸೋ ಬದಲು ನೀವೇ ಯಾಕೆ ಒಂದು ರೌಂಡ್ ವಿಜಯ್ ಮನೆ ಹತ್ರ ಹೋಗಿ ಬರಬಾರ್ದು? ಇಲ್ಲ, ಅದು ಚೆನ್ನಾಗಿರಲ್ಲ. ನಿಮ್ದು ಒಳ್ಳೆ ಕತೆ ಆಂಟಿ, ಮಗಳ ಮನೆಗೆ ಹೋಗೋದ್ರಲ್ಲಿ ಏನ್ ಚೆನ್ನಾಗಿರಲ್ಲ? ಮಗಳ ಮನೆನೇ ಸಿಂಕು, ಆದ್ರೆ ಹೆಣ್ಮಕ್ಳು ಮನೆಗೆ ಪದೇ ಪದೇ ಹೋಗಿ ಬರೋದು ಅಷ್ಟ್ ಚೆನ್ನಾಗಿರಲ್ಲ. ಅಯ್ಯೋ, ನಿಮ್ ಮಗಳ ಮನೆಗೆ ನೀವು ಹೋಗಕ್ಕೆ ಏನ್ ಚೆನ್ನಾಗಿರಲ್ಲ? ಹೆಣ್ಮಕ್ಳು ಮನೆಗೆ ಹೋಗ್ಬೇಕು ಅಂದ್ರೆ ನಾವ್ ಯೋಚನೆ ಮಾಡ್ಲೇಬೇಕು ಸಿಂಕು. ಪದೇ ಪದೇ ಅಲ್ಲಿಗೆ ಹೋಗ್ತಾ ಇದ್ರೆ ನನ್ ಮಗಳಿಗೆ ಅಲ್ಲಿ ಬೆಲೆ ಕಡಿಮೆ ಆಗ್ಬಿಡುತ್ತೆ. ಬಂತ ಅವಳ ಫೋನ್? ಬಂತ ನೋಡುತ್ತೀಯಾ ಹೇಗೆ ನನ್ನ ಒಂದೇ ಒಂದು ಮಾತಿಗೆ ಅವಳು ಫೋನ್ ಮಾಡೋ ಕೈ ತಲೆ ಚಚ್ಕೊಳ್ಳೋ ಹಾಗಾಯ್ತು ಅಂತ ಒಂದು ತಿಳ್ಕೊಳ್ಳ. ಯಾವನ್ನು ಬಂದು ಏನೇ ಹೇಳಿದ್ರು, ಸಪೋಸ್ ನಾವು ಮಾಡಿರೋ ಮರ್ಡರ್ ವಿಡಿಯೋನ ನಮಗೆ ತೋರಿಸಿದ್ರು, ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೋಬೇಕು, ನಾವು ಸಾಚಗಳು ಅಂತಾನೇ ಪ್ರೂವ್ ಮಾಡಬೇಕು. ಲೈಫಲ್ಲಿ ಒಂದು ವಿಷಯನ ತಿಳ್ಕೊಳ್ಳೋಣ, ಹೆದರಿದ್ರೆ ಜನ ಹೆದರ್ಸ್ತಾರೆ, ಎದುರಿಸ್ಬೇಕು. ಅವರು ಆವಾಜ್ ಹಾಕಿದ್ರೆ ನೀನು ಇನ್ನೂ ಜಾಸ್ತಿ ಆವಾಜ್ ಹಾಕಬೇಕು, ಆವಾಗ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ನೀನು ಸೆಂಟ್ರಲ್ ಜೈಲಲ್ಲಿ ಸೆಲ್ ಬುಕ್ ಮಾಡ್ಕೊಂಡಿರೋ ಥರ ಎಲ್ಲ ಸತ್ಯನೂ ನೀನೇ ಒಪ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಪೊಲೀಸ್ ಸ್ಟೇಷನ್ ಕಡೆ ಹೋದ್ರು ಹೋದೆ. ಅಂಥ ಲೂಸ್ ನೀನು. ಏ ಬೈಬೇಡ ತಂಗೆವಾ, ನಾನು ಮೊದಲೇ ಟೆನ್ಷನಲ್ಲಿ ಇದ್ದೆ ತಂಗೆವಾ, ಅದು ಬೆಟ್ಟಿಂಗಲ್ಲಿ 25 ಹೋಗಿತ್ತಲ್ವಾ, ಹಂಗಾಗಿ ತೀರಾ ಟೆನ್ಷನಲ್ಲಿ ಇದ್ದೆ ತಂಗೆವಾ. ಅಷ್ಟರಲ್ಲಿ ಇವಳು ಬೇರೆ ಫೋನ್ ಮಾಡಿದ್ಲ, ನನಗೆ ಬೇರೇನು ಯೋಚಿಸೋಕ್ಕೆ ತಲೆ ಇದೆ ಅಂತಾನೆ ಮರೆತೋಯ್ತು ತಂಗೆಮ್ಮ, ಹಂಗಾಗಿ ಸ್ವಲ್ಪ ಗಲ್ಬಸ್ಕೆ ಆಯಿತು. ಆದರೆ ನೀನು ನನ್ನ ನಂಬಿಲ್ಲಲ್ಲ ತಂಗೆವ್ವ, ಈ ಅಣ್ಣನೇ ದುಡ್ಡುಗೋಸ್ಕರ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿಲ್ಲ. ನೀನು ಯಾವ ಸೀಮೆ ತಂಗಿ ತಂಗೆವ ನೀನು? ನಾನು ಸೂರ್ಯಪ್ರಕಾಶ್ ಮಗ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ನಿನ್ನ ಅಪ್ಪ ಅಂದರೆ ಎಷ್ಟು ಅಭಿಮಾನ ಇರಬೇಕಲ್ವ ಗೀತಾ? ಹಾ ವಿಜಿ, ಅದ್ರ ಜೊತೆ ಮಾವನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ ಮಾವ ಅವ್ರಿಗೆ ಎಷ್ಟು ಸಹಾಯ ಮಾಡಿರ್ಬೋದು ಹೇಳು. ನಿಜ ಗೀತಾ, ಅಪ್ಪ ಅವ್ರ ಸರಳತೆಯಿಂದ ಅವ್ರ ಒಳ್ಳೆತನದಿಂದ ಎಷ್ಟೊಂದು ಜನನ ಸಂಪಾದಿಸಿದ್ದಾರೆ. ಆದರೆ ನಾನು ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಅವರು ಸ್ಟ್ರಿಕ್ಟ್ ಅನ್ನೋ ಒಂದು ರೀಸನ್ಗೋಸ್ಕರ ಎಷ್ಟೋ ವರ್ಷ ಮಾಡ್ಕೊಂಬಂದೆ. ಅವ್ರ ಮಗ ಆಗಿ ನಾನು ಎಷ್ಟೋ ಕೇರ್ಲೆಸ್ ಆಗಿ ಬೆಳ್ಕೊಂಬಂದೆ. ಇದೆಲ್ಲ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಮೂಡುತ್ತೆ. ವಿಜಿ, ಈಗ ಹಳೆದೆಲ್ಲ ಯಾಕೆ? ಈಗ ನೀನು ಬದಲಾಗಿದ್ಯಾಲ್ವಾ? ಬದಲಾಗಿಲ್ಲ, ನೀನು ಬದಲಾಯಿಸಿದ್ಯಾ ಗೀತಾ. ನೀ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಜವಾಬ್ದಾರಿ ಬಂದಿದ್ದು, ಸಂಬಂಧಗಳ ಬೆಲೆ ಗೊತ್ತಾಗಿದ್ದು, ಅಪ್ಪನ ಪ್ರೀತಿ ಏನು ಅಂತ ಗೊತ್ತಾಗಿದ್ದು,